ಏಯ್, ಎಲ್ಲೇ ಹೋಗಿದ್ಯಾ? ಏನಂದ್ರೆ ಬಂದೇ ಇರ್ರಿ. ಓಯ್ ಬಾರ ಇಲ್ಲಿ, ಎಲ್ಲೇ ಹೋಗಿದ್ಯಾ? ಏನಾಯ್ತು ರೀ, ಯಾಕೆ ಇವಾಗ ಕೂಕೋತೀರಾ? ಸಾಕು ಸಾಕು. ನಿಮ್ಮ ಹತ್ರ ನಾನು ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡ್ಬೇಕು ರೀ. ಏನದು? ನಿಮಗೆ ದಿನ ಈ ಕುಡಿಯೋ ಅಭ್ಯಾಸ ಇದೆಯಲ್ಲ, ಈ ಕೆಟ್ಟ ಅಭ್ಯಾಸದಿಂದ ಹೊರಗೆ ಬರಕ್ಕೆ ಒಂದು ಒಳ್ಳೆ ದಾರಿ ಇದೆ ರೀ. 24 ಗಂಟೆ ಹೊತ್ತು ಕುಡಿಯೋ ಅಭ್ಯಾಸ ಇರೋರಿಗೆ ಕೂಡ ಆ ಡಾಕ್ಟರ್ ಹತ್ರ ಹೋದ್ರೆ ಪೂರ್ತಿ ಗುಣ ಆಗತ್ತಂತೆ. ಹೌದಾ? ಇದೆಲ್ಲ ನಿನ್ಗೆ ಗೊತ್ತು? ನಮ್ ಸ್ವಂತದವ್ರೊಬ್ರು ನಿಮ್ ತರನೇ ಕುಡಿತಾ ಇದ್ರು ರೀ. ಅವ್ರನ್ನ ಈ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ಮೇಲೆ ಪೂರ್ತಿಯಾಗಿ ಕುಡಿಯೋದನ್ನೇ ಬಿಟ್ಬಿಟ್ರಂತೆ. ನಾವಿಬ್ರು ಅಲ್ಲಿಗೆ ಹೋಗಿ ಒಂದ್ಸಲ ಆ ಡಾಕ್ಟರ್ನ ನೋಡ್ಕೊಂಬಂದ್ಬಿಡೋಣ ರೀ. ಹೌದಾ? ಆ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಂಡ್ರೆ ಮಾತ್ರ ನಾನು ಕುಡಿಯೋದ್ ನಿಲ್ಸ್ಬಿಡ್ತೀನಂತ ಏನ್ ಗ್ಯಾರಂಟಿ? ಅದೆಲ್ಲ ನಂಬಡ, ವೇಸ್ಟ್ ಆಗಿ ನಮ್ ದುಡ್ಡೇ ಖರ್ಚಾಗೋದು. ಸ್ವಲ್ಪ ಸ್ವಲ್ಪ ನಾನೇ ಅದನ್ನ ಬಿಡೋದಕ್ಕೆ ಟ್ರೈ ಮಾಡ್ತೀನಿ. ಸುಮ್ನೆ ಟೆನ್ಷನ್ ತಗೋಬೇಡ, ಸರಿನಾ? ನನ್ನ ನಂಬು. ದಿನಾ ನೀವು ಫುಲ್ಲ ಕುಡ್ಕೊಂಡ್ ಬರೋದ್ರಿಂದ ಮಾತ್ರ ನಿಮ್ ಅಕೌಂಟಲ್ಲಿ ದುಡ್ಡು ಡಬಲ್ ಆಗ್ಬಿಡತ್ತೇನ್ರಿ? ಏಯ್, ದಿನಾನು ನನ್ ಕಾಸಲ್ಲಿ ನಾನು ಕುಡಿತಿಲ್ಲ ಕಣೆ, ನನ್ ಫ್ರೆಂಡ್ಸ್ ತಗೊಡ್ತಾ ಇದಾರೆ, ನಾನು ಕುಡಿತಾ ಇದೀನಿ ಅಷ್ಟೇ. ಹೌದ್ರಿ, ಒಂದಿನ ಅವ್ರು ನಿಮಗ್ ತೆಗ್ಸಿಕೊಡ್ತಾರೆ, ಇನ್ನೊಂದಿನ ನೀವ್ ಅವರಿಗೆ ತೆಗ್ಸಿಕೊಡ್ಬೇಕು. ಸ್ವಲ್ಪ ಯೋಚನೆ ಮಾಡ್ರಿ, ಕಷ್ಟಪಟ್ಟು ತಾನೇ ಈ ದುಡ್ಡನ್ನ ಸಂಪಾದನೆ ಮಾಡ್ತೀರಾ, ಅದನ್ನ ಯಾಕೆ ಈ ತರ ಕುಡಿದು ವೇಸ್ಟ್ ಮಾಡ್ತೀರಾ? ಹೇಯ್, ಯಾರೋ ಹೇಳಿದ್ರಂತ ಅದನ್ನೇ ಇಟ್ಕೊಂಡು ನೇತಾಡ್ಬೇಡ. ಇರೋ ಕಾಸನ್ನೆಲ್ಲ ಕಿತ್ಕೊಂಡ್ಬಿಡ್ತಾನೆ, ಪರವಾಗಿಲ್ವಾ? ಇವಾಗ ಏನ್ರಿ, ಟ್ರೀಟ್ಮೆಂಟ್ ತಗೊಳಕ್ಕೆ ಆ ಹಾಸ್ಪಿಟ್ಲಿಗೆ ಬರಲ್ಲ ಅಂತ ಹೇಳ್ತಾ ಇದ್ದೀರಾ ನೀವು? ಅದೇ ಅಲ್ವಾ ರೀ, ನಾನ್ ನಿಮ್ ಒಳ್ಳೇದಕ್ಕೆ ಅಲ್ವಾ ಇಷ್ಟೊತ್ತಿಂದ ಮಾತಾಡ್ತಾ ಇದ್ದೀನಿ. ಸ್ವಲ್ಪ ನನ್ನ ನಿಮ್ದ್ಯಾಗ ತಿನ್ನಕ್ ಬಿಡು. ತಿಂದ್ ಮುಗಿಸಾದ್ಮೇಲೆ ಕುತ್ಕೊಂಡು ನಿಮ್ದ್ಯಾಗೆ ಶಾಂತಿಯಿಂದ ಮಾತಾಡೋಣ, ಸರಿನಾ? ಆಯ್ತು, ಊಟ ಮಾಡಿ. ಇವಾಗ ನಾನ್ ನಿಮ್ ಹತ್ರ ಮಾತಾಡ್ಬೋದೇನ್ರಿ? ಸರಿ ಹೇಳು. ಅದೇ ರೀ, ನಾನ್ ಹೇಳಿದ್ನಲ್ಲ, ನಾವು ಒಂದ್ಸಲ ಹಾಸ್ಪಿಟ್ಲಿಗೆ ಹೋದ್ರೆ ನಿಮಗ್ ಸರಿಯಾಗತ್ತೆ ಅಂತ ಅನ್ಸತ್ತೆ ರೀ. ಆಮೇಲೆ ಎಲ್ರೂ ತರ ನಾವು ಗೌರವದಿಂದ ಸಂತೋಷವಾಗಿ ಬಾಳಣ್ಣ ರೀ. ಒಂದ್ ನಿಮಿಷ ನನ್ನ ಮಾತನ್ನ ಕೇಳು, ನೀನ್ ಏನ್ ಹೇಳ್ತಾ ಇದೀಯ ಅಂತ ನನ್ಗೆ ಅರ್ಥ ಆಗ್ತಾ ಇದೆ. ಆದ್ರೆ ಇವಾಗ ಇದ್ಯಾವ್ದು ಬೇಡ, ಸ್ವಲ್ಪ ದಿವಸ ಆಗ್ಲಿ, ಆಮೇಲೆ ಬೇಕಾದ್ರೆ ಟ್ರೀಟ್ಮೆಂಟ್ ತಗೊಂಬೋದು. ಏನ್ರಿ ಹೇಳಿದ್ದನ್ನೇ ಹೇಳಿದ್ರೆ ಏನ್ರಿ ಅರ್ಥ? ಈ ತರ ಕುಡಿಯೋದ್ರಿಂದ ನಿಮ್ಮ ಆರೋಗ್ಯನೇ ರೀ ಹಾಳಾಗೋದು. ಏನ್ರಿ ದಿನ ನಿಮ್ಮನ್ನ ಯಾರ್ಯಾರೋ ಬಂದು ಮನೆ ತನಕ ಬಿಟ್ಟು ಹೋಗೋದು ನಿಮಗೆ ಮರ್ಯಾದೆ ಕೊಡುತ್ತಾ ಹೇಳಿ? ಸ್ವಲ್ಪ ಯೋಚನೆ ಮಾಡಿ, ಬರೋರೆಲ್ಲರೂ ಒಳ್ಳೆಯವರಾಗಿರ್ತಾರಾ? ಒಂದಿನ ಅಲ್ಲದೆ ಒಂದಿನ ಏನಾದ್ರೂ ತಪ್ಪಾಗಿ ನಡೆದೋದ್ರೆ ಆಮೇಲೆ ಯಾರ್ ಏನ್ ಮಾಡಕ್ಕಾಗತ್ತೆ ಹೇಳಿ? ಯಾಕೆ ಇವಾಗ ಓವರ್ ಆಗಿ ಇಮ್ಯಾಜಿನೇಷನ್ ಮಾಡ್ತಾ ಇದೀಯಾ? ನನ್ನ ಡೈಲಿ ಆಫೀಸ್ ಇಂದ ಕಿರಣ್ ತಾನೇ ಕರ್ಕೊಂಡ್ ಬರ್ತಾ ಇದಾನೆ, ಅವ್ನ್ ತುಂಬಾ ಒಳ್ಳೆಯವನ್ ಕಣೆ. ಇಲ್ಲಿ ನೋಡು, ನೀನ್ ಒಳ್ಳೇದೇ ಅನ್ಕೊಂಡ್ರೆ ಎಲ್ಲ ಒಳ್ಳೇದೇ ನಡೆಯುತ್ತೆ, ಸರಿನಾ? ಸರಿ ಬಿಡಿ, ಒಳ್ಳೇದ್ ಹೇಳಿದ್ರೆ ಇವಾಗೆಲ್ಲ ಯಾರಿಗೂ ಹಿಡ್ಸಲ್ಲ ರೀ. ನಿಮ್ಗೆ ಏನ್ ಅನ್ಸತ್ತೋ ಮಾಡಿ. ಸರಿ, ನಾನ್ ನೋಡ್ ಬರ್ತೀನಿ, ಡೋರ್ನ ಕ್ಲೋಸ್ ಮಾಡ್ಕೋ. ಆಯ್ತು ರೀ, ನೀವು ಹೋಗಿ ಬನ್ನಿ. ಇವತ್ತು ನೀವ್ ಹೇಗಿದ್ರು ಕುಡ್ಕೊಂಡೇ ಬರಕ್ ಹೋಗ್ತೀರಾ? ಏಯ್, ಬೆಳಗ್ಗೆನೆ ಶುರು ಮಾಡ್ಕೊಂಡ ನಿನ್ ಪುರಾಣನ. ಹೋಗ್ಲಿ ಬಿಡೆ, ನಾನ್ ನೋಡ್ಕೋತೀನಿ, ನೀನ್ ಟೆನ್ಷನ್ ಆಗ್ಬೇಡ. ಅದಿರ್ಲಿ, ನೈಟ್ ಬರೋವಾಗ ನಿನ್ಗೇನಾದ್ರೂ ಸ್ಪೆಷಲ್ ಆಗಿ ತಗೊಂಡ್ ಬರ್ಲಾ? ನನಗೇನು ಬೇಡ ರೀ, ನೀವು ಮೊದ್ಲು ಸ್ಟಡಿಯಾಗಿ ಮನೆಗ್ ಬರ್ತೀರಂತ ನೋಡೋಣ. ಮನೆಗ್ ಹೇಗಿದ್ರು ನಿಮ್ ಫ್ರೆಂಡೇ ಕರ್ಕೊಂಡ್ಬಂದ್ ಬಿಡಕ್ ಹೋಗ್ತಾರೆ, ಇದ್ರಲ್ಲಿ ದೊಡ್ಡದಾಗಿ ಒಳ್ಳೆಯವ್ರ ತರ ಅದು ಬೇಕಾ ಇದು ಬೇಕಂತ ಯಾಕೆ ಕೇಳ್ಬೇಕು? ನಿನ್ ಪಾಡಿಗೆ ನೀನ್ ಮಾತಾಡ್ತಾ ಇರೋ, ನಾನು ನೋಡ್ತೀನಿ.
ನಾನು ಹೇಳ್ದಾಗೆ ನಡೀತು ನೋಡಿ. ತಿದ್ದೋದೇ ಇಲ್ಲ. ನಿಧಾನಕ್ಕೆ ಬನ್ನಿ. ಎಲ್ಲ ಕರ್ಕೊಂಡೋಗ್ತಾ ಇದೆಯಾ? ನಿಧಾನ. ತಗೊಳ್ಳಿ ಬ್ಯಾಗ್. ದೇವ್ರೇ, ಟ್ರೀಟ್ಮೆಂಟ್ ತಗೊಳ್ಳೋದ್ರ ಬಗ್ಗೆ ಸರ್ ಹತ್ರ ಮಾತಾಡಿ ನೋಡಿದಿರಾ? ನಿನ್ನೆನೆ ಇವ್ರ ಹತ್ರ ಮಾತಾಡಿ ನೋಡಿದೆ. ಅದಕ್ಕೆ ಒಪ್ಕೊಂಡ್ರ ಇವ್ರು? ಅವರು ಒಪ್ಕೊಳ್ತಾ ಇಲ್ಲ ರೀ, ಹಾಸ್ಪಿಟ್ಲಿಗೆಲ್ಲ ಬರಲ್ಲ ಅಂತ ಇದಾರೆ ಅವರು. ಎಷ್ಟು ಹೇಳಿದ್ರು ಅರ್ಥನೇ ಆಗ್ತಾ ಇಲ್ಲ ಅವ್ರಿಗೆ. ಅಯ್ಯಯ್ಯೋ, ಹೌದಾ? ಹ್ಮ್. ಅವ್ರು ಒಪ್ಕೊಂಡ್ರೆ ಮಾತ್ರನೇ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರ್ರಿ, ಇಲ್ಲಾಂದ್ರೆ ತುಂಬಾ ಕಷ್ಟ. ಕರೆಕ್ಟೇ ರೀ, ಹಾಸ್ಪಿಟ್ಲಿಗೆ ಬರಲ್ಲ ಅನ್ನೋರನ್ನ ನಾವೇನ್ರಿ ಮಾಡೋದು? ಸರಿ ರೀ, ಅವ್ರೇ ಅವ್ರ ಆರೋಗ್ಯನ ನೋಡ್ಕೋಬೇಕು, ಇಲ್ಲಾಂದ್ರೆ ನಾವೇನ್ ಮಾಡಕ್ಕಾಗತ್ತೆ? ಎಲ್ಲ ನನ್ನ ಹಣೆ ಬರಹ ರೀ, ಬೇರೆ ಏನ್ ಹೇಳೋದಂತ ಗೊತ್ತಾಗ್ತಾ ಇಲ್ಲ ರೀ. ಸರಿ ರೀ, ನಾನ್ ಬರ್ತೀನಿ. ಹ್ಮ್. ರೇಷ್ಮಾ, ರೇಷ್ಮಾ ಎದ್ದಳೆ. ಏಯ್, ಏನಾಯ್ತು ರೀ, ಯಾಕೆ ಇಷ್ಟೊತ್ತಿಗೆ ಎಪ್ಪಿಸ್ತಾ ಇದ್ದೀರಾ? ಹಾಗಾದ್ರೆ ನಾನು ಕಂಡಿದ್ದೆಲ್ಲ ಕನ್ಸ? ಏನಾಯ್ತು ರೀ, ಸುಮ್ನೆ ಮಲ್ಕೊಳ್ಳಿ. ನನ್ನ ಕ್ಷಮಿಸ್ಬಿಡು ಚಿನ್ನು, ಇನ್ ಮುಂದೆ ನಾನು ಕುಡಿಯೋದೇ ಇಲ್ಲ. ಯಾಕ್ರಿ ಈ ತರ ನಡುರಾತ್ರಿಯಲ್ಲಿ ಕಾಮಿಡಿ ಮಾಡ್ತೀರಾ? ಸುಮ್ನೆ ಬಾಯಿ ಮುಚ್ಕೊಂಡ್ ಮಲ್ಕೊಂಡ್ರಿ. ನನ್ನ ನಂಬು, ಇನ್ಮೇಲೆ ಸತ್ಯವಾಗ್ಲೂ ಕುಡಿಯೋದಿಲ್ಲ ನಾನು. ಒಳ್ಳೆ ಕಾಲ ಇದು, ಬರೀ ಕನಸು. ಇದು ನಿಜದಲ್ಲಿ ನಡೆದಿತ್ತು ಅಂದ್ರೆ ನನ್ನ ಕೈಲಿ ತಡೆಯೋಕೆ ಆಗಲ್ಲ. ನೀನ್ ಇಲ್ದೆ ನನ್ನ ಹಿಂದಿರಕ್ಕಾಗಲ್ಲ. ನಾನು ಕುಡಿಯೋದ್ರಿಂದ ತಾನೇ ಡೈಲಿ ಮನೆಗೆ ಯಾರೋ ಒಬ್ರು ಕರ್ಕೊಂಡ್ ಬರೋತರ ಇದೆ. ಅದಕ್ಕೆ ತಾನೇ ಎದ್ಕೋತಾ ಇದ್ಯಾ? ನನ್ನ ನಂಬು, ಇನ್ಮೇಲೆ ನಾನು ಕುಡಿಯೋದಿಲ್ಲ. ನಿನ್ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ಇನ್ಮೇಲೆ ನಾನು ಕುಡಿಯೋದೇ ಇಲ್ಲ. ನನಗೆ ನೀನೇ ಕಡೆ ಮುಖ್ಯ. ಇನ್ ಮುಂದೆ ನಾನು ಕುಡಿಯೋದೇ ಇಲ್ಲ. ನಿನಗೆ ತುಂಬಾ ಕಷ್ಟ ಕೊಟ್ಬಿಟ್ನಲ್ಲ, ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ನೀವು ಹೇಳಿದ ತರ ಇನ್ನು ಮುಂದೆ ಕುಡಿಯಲ್ಲ ಅಂದ್ರೆ ನಮ್ ಜೀವನನೇ ಸಂತೋಷವಾಗಿ ಆಗ್ಬಿಡುತ್ತೆ ರೀ.